गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः श्रीगुरुभ्यो नमः ಸಮಗ್ರ ಹಿಂದೂ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ವಿಷ್ಣುದಾಸ ನಾಗೇಂದ್ರಾಚಾರ್ಯ. ಮೈಸೂರು ಜಿಲ್ಲೆಯ ಟಿನರಸೀಪುರ ತಾಲೂಕಿನ ತಲಕಾಡಿನ ಸಮೀಪದಲ್ಲಿ ಹೆಮ್ಮಿಗೆ ಅನ್ನುವ ಹಳ್ಳಿಯೊಳಗೆ ವಾಸವಿದ್ದೇನೆ. ಇತ್ತೀಚೆಗೆ ಕೆಎಸ್ ಭಗವಾನರವರು ಭಗವದ್ಗೀತೆಯನ್ನು ಸುಡಲಿಕ್ಕೆ ಮುಂದಾಗಿದ್ದರು. ಮೈಸೂರಿನೊಳಗೆ ಪತ್ರಿಕೆಗಳು ಅದನ್ನು ಪ್ರಕಟ ಮಾಡಿದವು. ವ್ಯಾಪಕವಾದ ಪ್ರತಿಕ್ರಿಯೆಯನ್ನು ನಮ್ಮ ಹಿಂದೂ ಸಮಾಜದ ವಿಭಿನ್ನ ಸ್ತರದ ಜನರು ತೋರಿಸಿಕೊಟ್ಟರು. ಭಗವಾನರವರು ಟಿವಿಯಲ್ಲಿ ಸಂದರ್ಶನವನ್ನು ಸಹಿತ ನೀಡಿದರು. ಸಂದರ್ಶಕ ಕೇಳಿದಂತಹ ಪ್ರಶ್ನೆಗೆ ಉತ್ತರ ಕೊಡುತ್ತಾ ಭಗವಾನರವರು ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟ ಮಾಡಿದರು. ನಾನು ಇಡೀ ಭಗವದ್ಗೀತೆ ಸುಡುತ್ತೇನೆ ಅಂತ ಹೇಳಿಲ್ಲ. ಭಗವದ್ಗೀತೆಯ 9ನೇ ಅಧ್ಯಾಯದ 32-33ನೆಯ ಶ್ಲೋಕಗಳೇನಿವೆ? ಮಾಂಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯುಃ ಪಾಪಯೋನಯ ಸ್ತ್ರೀಯೋ ವೈಶ್ಯಾಸ್ತಥಾ ಶುದ್ರಾಹ ತೇಪಿ ಯಾಂತಿ ಪರಾಂಗತಿಂ ಕಿಂ ಪುನರ ಬ್ರಹ್ಮಣಾ ಪುಣ್ಯಾಹ ಭಕ್ತಾ ರಾಜರ್ಷಯಸ್ತಥಾ ಅಂತ ಹೇಳಿ ಆ ಶ್ಲೋಕಗಳಲ್ಲಿ ಅಮಾನುಷವಾದ ಸಮಾಜ ವಿರೋಧಿಯಾದ ಚಿಂತನೆ ಇದೆ, ಅದು ಬೈಗುಳ, ಅದಕ್ಕಾಗಿ ನಾನು ಅದನ್ನು ಸುಡುತ್ತೇನೆ ಅಂತ ಹೇಳಿ ಭಗವಾನ್ ಅವರು ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟ ಮಾಡಿದ್ದಾರೆ. ಇನ್ನು ಎರಡನೆಯದು, ನಾನು ಎಲ್ಲವನ್ನ ತಿಳಿದವನಲ್ಲ, ತಿಳಿಯಲಿಕ್ಕೆ ಪ್ರಯತ್ನ ಪಡ್ತಾ ಇರುವವನು, ನಾನು ವಿಚಾರವಾದಿ ಅನ್ನುವ ಮಾತನ್ನು ಭಗವಾನ್ ಅವರು ಹೇಳಿದ್ದಾರೆ. ಮತ್ತೆ ಹೇಳ್ತಾರವರು, ನಾನು ಬೆಳಕನ್ನ ದೇವರು ಅಂತ ಕರೀತೇನೆ, ನಮಗೆ ಬೆಳಕು ಬೇಕು, ಎಲ್ಲಿ ಬೆಳಕಿದೆಯೋ ಅದನ್ನು ನಾನು ಸ್ವಾಗತ ಮಾಡ್ತೇನೆ ಅನ್ನುವ ಮಾತನ್ನು ಸಹಿತ ಭಗವಾನ್ ಅವರು ಹೇಳಿದ್ದಾರೆ. ಇಷ್ಟಾದ ಬಳಿಕವೂ ನಾನು ಹೇಳಿಕೆಗೆ ಬದ್ಧ, ಚರ್ಚೆಗೆ ಸಿದ್ಧ ಅನ್ನುವ ಮಾತನ್ನು ಸಹಿತ ಅವರು ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಈ ದಿವಸ ಭಗವಾನ್ ಅವರು ಚರ್ಚೆಗೆ ನೀಡಿರುವ ಆಹ್ವಾನವನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ಅವರ ಜೊತೆಯೊಳಗೆ ಗೀತೆಯ ವಾಕ್ಯದ ಅರ್ಥದ ಚರ್ಚೆಯನ್ನು ಮಾಡಲಿಕ್ಕೆ ನಾನು ತಯಾರಾಗಿ ನಿಂತಿದ್ದೇನೆ. ಬರಿಯ ಚರ್ಚೆಗೆ ತಯಾರಾಗಿ ನಿಂತಿರುವುದಲ್ಲ, ಸವಾಲಿನ ಸಮೇತವಾಗಿ ನಾನು ಚರ್ಚೆಗೆ ಬರ್ತಾ ಇದ್ದೇನೆ. ಭಗವಾನ್ ಅವರೇ, ಭಗವದ್ಗೀತೆಯ 9ನೇ ಅಧ್ಯಾಯದ 32ನೆಯ ಶ್ಲೋಕ 33ನೆಯ ಶ್ಲೋಕದ ಬಗ್ಗೆ ಮಾತ್ರ ನನಗೆ ತಕರಾರಿದೆ, ಅದನ್ನು ಮಾತ್ರ ಸುಡ್ತೇನೆ ಅಂತ ನೀವು ಹೇಳ್ತಾ ಇದ್ದೀರಿ. ಗೀತೆಯ ಆ ಶ್ಲೋಕಗಳನ್ನು ಒಂದು ಹಾಳೆಯಲ್ಲಿ ಬರೆದುಕೊಂಡು ತಂದು ನಾನು ಮೇಜಿನ ಮೇಲಿಡ್ತೇನೆ. ಗೀತೆಯ ವಾಕ್ಯದ ಅರ್ಥವನ್ನು ಮೊದಲಿಗೆ ಚರ್ಚೆ ಮಾಡೋಣ. ನಿಮ್ಮಿಂದಲೇ ನಾನು ಗೀತೆಯ ಅರ್ಥವನ್ನು ಹೇಳಿಸ್ತೇನೆ. ನೀವು ಶಂಕರಾಚಾರ್ಯರನ್ನ ಏಕವಚನದಲ್ಲಿ ಕರೆದು ಬೈದಿರಿ, ನಿಮಗೆ ಶಂಕರಾಚಾರ್ಯರ ಮೇಲೆ ವಿಶ್ವಾಸವಿಲ್ಲ, ಬೇಡ. ರಾಮಾನುಜಾಚಾರ್ಯರ ಮೇಲೆ ನಿಮಗೆ ವಿಶ್ವಾಸವಿಲ್ಲ, ಬೇಡ. ಮಧ್ವಾಚಾರ್ಯರಿಗೆ ಅಂಬೇಡ್ಕರ್ಗಿರುವಷ್ಟು ಬುದ್ಧಿ ಇಲ್ಲ ಅಂತ ಬೈದಿದ್ದೀರಿ, ಬೇಡ. ನಿಮಗೆ ಗೀತೆಯ ಅರ್ಥವನ್ನ ಹೇಳಿಸಲಿಕ್ಕೆ ನಮ್ಮ ಹಿಂದೂ ಸಮಾಜದ ಆರಾಧ್ಯ ದೈವರಾದ ಈ ಶ್ರೀ ಶಂಕರಾಚಾರ್ಯರು, ಈ ಶ್ರೀ ರಾಮಾನುಜಾಚಾರ್ಯರು, ಈ ಶ್ರೀ ಮಧ್ವಾಚಾರ್ಯರು, ಈ ಯಾವ ಮಹಾನುಭಾವರು ಬರಬೇಕಾಗಿಲ್ಲ ಭಗವಾನ್ ಅವರೇ. ನಾನು ನಿಮ್ಮ ಮುಂದೆ ಕುಳಿತುಕೊಳ್ತೇನೆ, ನಿಮ್ಮ ಬಾಯಿಂದಲೇ ನಾನು ಗೀತೆಗೆ ಅರ್ಥವನ್ನ ಹೇಳಿಸ್ತೇನೆ. ಭಗವದ್ಗೀತೆ ಹೇಳ್ತಾ ಇರುವುದು ಬೇರೆ, ನೀವು ತಿಳ್ಕೊಂಡ ಅರ್ಥ ಬೇರೆ. ಹೇಗೆ ಭಗವದ್ಗೀತೆಯನ್ನ ಸುಡ್ತೇನೆ ಅಂದ್ರೆ ಇಡೀ ಭಗವದ್ಗೀತೆಯನ್ನ ಸುಡ್ತಾರೆ ಅಂತ ಪತ್ರಿಕೆಯವರು ತಿಳಿದಿದ್ದಾರೆ, ತಪ್ಪು. ನಾನು ಹೇಳಿದ್ದು ಬರೀ 9ನೇ ಅಧ್ಯಾಯಕ್ಕೆ ಮಾತ್ರ ಅಂತ ನಿಮ್ಮ ಅಭಿಪ್ರಾಯವನ್ನ ನೀವು ಸ್ಪಷ್ಟ ಮಾಡಿದಿರಲ್ಲ. ಬೇರೆಯವರು ನಿಮ್ಮ ಅಭಿಪ್ರಾಯವನ್ನ ತಪ್ಪಾಗಿ ತಿಳಿದಾಗ ಅದು ನನ್ನ ಅಭಿಪ್ರಾಯವಲ್ಲ, ಇದು ನನ್ನ ಅಭಿಪ್ರಾಯ ಅಂತ ನೀವು ಸ್ಪಷ್ಟಪಡಿಸಿದಿರಲ್ಲ. ಹಾಗೆ ಗೀತೆಯ ಅಭಿಪ್ರಾಯವನ್ನ ನೀವು ತಿಳಿದಿಲ್ಲ ಅನ್ನುವುದನ್ನ ನಿಮ್ಮ ಮಾತಿನಿಂದಲೇ ನಾನು ಮನವರಿಕೆ ಮಾಡಿಕೊಡ್ತೇನೆ. ನಮ್ಮ ಸಮಗ್ರ ಹಿಂದೂ ಸಮಾಜ ಯಾವ ಆಚಾರ್ಯರನ್ನ ಗೌರವಿಸಿ ಯಾವ ಆಚಾರ್ಯರನ್ನ ಆರಾಧಿಸ್ತದೆಯೋ ಆ ಆಚಾರ್ಯರ ವ್ಯಾಖ್ಯಾನಗಳು ಬೇಡ. ಶ್ರೀ ಶಂಕರಾಚಾರ್ಯರ ವ್ಯಾಖ್ಯಾನವಾಗಲಿ, ಶ್ರೀ ರಾಮಾನುಜಾಚಾರ್ಯರ ವ್ಯಾಖ್ಯಾನವಾಗಲಿ, ಶ್ರೀ ಮಧ್ವಾಚಾರ್ಯರ ವ್ಯಾಖ್ಯಾನವಾಗಲಿ, ಅಥವಾ ನಮ್ಮ ಹಿಂದೂ ಸಮಾಜದ ಉಳಿದ ಯಾವುದೇ ಧಾರ್ಮಿಕ ಗುರುಗಳಾಗಲಿ, ಅದು ಬಸವಣ್ಣನವರಾಗಿರಬಹುದು, ರಾಮಕೃಷ್ಣ ಪರಮಹಂಸರಾಗಿರಬಹುದು, ಯಾರೇ ಆಗಿರಬಹುದು, ನೀವು ಒಪ್ಪುವ ಒಪ್ಪದೇ ಇರುವ ಯಾವ ಗುರುಗಳು ಬಂದು ಇಲ್ಲಿ ವಿಷಯವನ್ನು ಹೇಳಬೇಕಾಗಿಲ್ಲ. ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ, ಅದನ್ನು ನಿಮಗೇ ಮನವರಿಕೆ ಮಾಡಿಕೊಡ್ತೇನೆ, ನಿಮ್ಮ ಮುಂದೆ ಕುಳಿತೇ ಮನವರಿಕೆ ಮಾಡಿಕೊಡ್ತೇನೆ. ಭಗವದ್ಗೀತೆಗೆ ನೀವು ಹೇಳಿದ ಅರ್ಥ ಇದ್ದುದಾದರೆ ಎಲ್ಲಾ ಸ್ತ್ರೀಯರನ್ನ, ವೈಶ್ಯರನ್ನ, ಶೂದ್ರರನ್ನ ದೇವರು ಪಾಪಯೋನಿ ಅಂತ ಕರೆದದ್ದು ಸತ್ಯವೇ ಆಗಿದ್ದರೆ ಭಗವಾನ್ ಅವರೇ ಸವಾಲು ಒಡ್ಡಿ ಹೇಳ್ತಾ ಇದ್ದೇನೆ ಕೇಳಿ. ಭಗವದ್ಗೀತೆಯ ಆ ವಾಕ್ಯಗಳನ್ನ ನೀವು ಸುಡುವುದು ಬೇಡ, ನಾನು ಸುಡ್ತೇನೆ. ಜುಟ್ಟು ಬಿಟ್ಟ ಬ್ರಾಹ್ಮಣ, ಗೀತೆಯನ್ನ ನಂಬಿಯೇ ಬದುಕ್ತಾ ಇರುವಂತಹ ಬ್ರಾಹ್ಮಣ, ಗೀತೆ ಹೇಳಿದ ತತ್ವಗಳಿಗಾಗಿಯೇ ಜೀವನವನ್ನ ಮುಡುಪಾಗಿಟ್ಟ ಬ್ರಾಹ್ಮಣ, ನಿಮ್ಮ ಮುಂದೆ ಸಮಗ್ರ
ಉಗ್ರ ಸಮಾಜದ ಮುಂದೆ ಆ ಗೀತೆಯ ಎರಡು ಶ್ಲೋಕಗಳನ್ನು ಸುಟ್ಟು ಹಾಕ್ತಾನೆ. ನಾನೇ ಸುಟ್ಟು ಹಾಕ್ತೇನೆ ಬನ್ನಿ ಚರ್ಚೆಗೆ, ನಾನೇ ಸುಟ್ಟು ಹಾಕ್ತೇನೆ. ಮನುಕುಲಕ್ಕೆ ವಿರೋಧಿಯಾದ, ಸಮಾಜಕ್ಕೆ ಆಘಾತಕಾರಿಯಾದ ಯಾವ ವಿಷಯವೂ ಧರ್ಮವಾಗಲಿಕ್ಕೆ ಸಾಧ್ಯವಿಲ್ಲ. ನಿಜ, ಈ ಮಾತನ್ನು ನಾವು ಅವಶ್ಯವಾಗಿ ಒಪ್ತೇವೆ. ನಾವೇ ಹಿಂದೂ ಸಮಾಜದವರೇ ಹೇಳುವ ಮಾತಿದು. ಇಡೀ ಜಗತ್ತಿಗೆ ಒಳಿತನ್ನ ಬಯಸುವಂತಹ ಏಕೈಕ ಸಮಾಜ ಅದು ಹಿಂದೂ ಸಮಾಜ. ಇಡೀ ಜಗತ್ತಿನ ಜನರಿಗೆ ಒಳ್ಳೆಯದಾಗಲಿ ಎಂದು ಹರಸುವ, ಎಂದು ಬಯಸುವ ಏಕೈಕ ಸಮಾಜ ಅದು ನಮ್ಮ ಹಿಂದೂ ಸಮಾಜ. ಗೀತೆಯೊಳಗೆ ಸಮಾಜ ವಿರೋಧಿಯಾದ ಮಾತಿಲ್ಲ, ಗೀತೆಯೊಳಗೆ ಅಮಾನುಷವಾದ ಮಾತಿಲ್ಲ. ಆ ಟಿವಿಯೊಳಗೆ ಕುಳಿತು ಸಂದರ್ಶಕನ ಮುಂದೆ ನೀವು ತಪ್ಪು ವ್ಯಾಖ್ಯಾನ ಮಾಡ್ತಾ ಇದ್ದೀರಿ ಅಂತ ನೀವು ಅವರಿಗೆ ಹೇಳಿದ್ರಲ್ಲ, ಹಾಗೆ ನೀವು ಗೀತೆಯನ್ನ ತಪ್ಪಾಗಿ ತಿಳಿದುಕೊಂಡಿದ್ದೀರಿ ಅಂತಲೇ ನಿಮ್ಮ ಮುಂದೆ ಕುಳಿತೇ ನಿಮಗೆ ಮನವರಿಕೆ ಮಾಡಿಸಿಕೊಡ್ತೇನೆ. ಬನ್ನಿ ಭಗವಾನ್ ಅವರೇ, ನಿಮ್ಮ ಚರ್ಚೆಯ ಆಹ್ವಾನವನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಯಾವತ್ತು ಬರಬೇಕು, ಎಲ್ಲಿ ಬರಬೇಕು ಹೇಳಿ. ಆ ದಿವಸ ಗೀತೆಯ ವಾಕ್ಯವನ್ನ ಹಾಳೆಯಲ್ಲಿ ಬರೆದುಕೊಂಡು ಬಂದು ನಿಮ್ಮ ಮುಂದೆ ಕೂಡ್ತೇನೆ. ನೀವು ಹೇಳಿದ ಅರ್ಥ ಗೀತೆಗಿದ್ದರೆ ಆ ಗೀತೆಯ ವಾಕ್ಯವನ್ನ ನಾನೇ ಸುಡ್ತೇನೆ. ಅವಶ್ಯವಾಗಿ ಚರ್ಚೆಗೆ ಬನ್ನಿ. ಈ ರೀತಿಯಾಗಿ ಸವಾಲು ಒಡ್ಡಿ ಬರ್ತಾ ಇರುವುದಷ್ಟೇ ಅಲ್ಲ, ನಿಮಗೂ ಸಹಿತ ಒಂದು ಷರತ್ತನ್ನ ಇಡ್ತಾ ಇದ್ದೇನೆ. ಭಯ ಬೀಳಬೇಡಿ, ನಿಮ್ಮ ಪುಸ್ತಕ ಸುಡ್ತೇನೆ ಅನ್ನುವ ಷರತ್ತನ್ನ ನಾವಿಡೋದಿಲ್ಲ. ಗೀತೆಯ ಅರ್ಥವನ್ನ ನೀವು ತಪ್ಪಾಗಿ ತಿಳಿದಿದ್ದೀರಿ ಅಂತಾದರೆ ನಿಮ್ಮ ಪುಸ್ತಕಗಳನ್ನೆಲ್ಲ ಸುಟ್ಟು ಹಾಕ್ತೀವಿ ಅನ್ನುವ ಕೀಳು ಷರತ್ತನ್ನ ನಾನು ಒಡ್ಡುವುದಿಲ್ಲ, ಅಥವಾ ನಿಮ್ಮ ಹೇಳಿಕೆಯನ್ನ ಸುಟ್ಟು ಹಾಕ್ತೇನೆ ಅನ್ನುವಂತಹ ಷರತ್ತನ್ನ ಒಡ್ಡುವುದಿಲ್ಲ. ನಿಮ್ಮ ಹೇಳಿಕೆ ಇತಿಹಾಸದಲ್ಲಿ ದಾಖಲಾಗಿ ಉಳಿದಿರಲಿ, ಗೀತೆಯನ್ನ ತಪ್ಪಾಗಿ ತಿಳಿದು ತಪ್ಪಾಗಿ ಮಾತನಾಡಿದ್ದೀರಿ ಅನ್ನುವುದೂ ಸಹಿತ ಇತಿಹಾಸದಲ್ಲಿ ದಾಖಲಾಗಿ ಉಳಿಯಲಿ, ದಾಖಲಾಗಿ ಉಳಿಸುವ ಜವಾಬ್ದಾರಿಯನ್ನ ಹೊತ್ತಿದ್ದೇನೆ. ಹೇಳಿ ಭಗವಾನವರೇ, ಯಾವತ್ತು ಚರ್ಚೆಗೆ ಬರಬೇಕು, ಎಲ್ಲಿ ಚರ್ಚೆಗೆ ಬರಬೇಕು ಹೇಳಿ. ಪುಸ್ತಕಗಳನ್ನು ಸುಡುವ ಸಂಸ್ಕೃತಿಯನ್ನು ನಮ್ಮ ತಂದೆ ತಾಯಿ ನಮಗೆ ಹೇಳಿಕೊಟ್ಟಿಲ್ಲ ಭಗವಾನವರೇ. ನಮ್ಮ ಹಿಂದೂ ಸಮಾಜದ ಹಿರಿಯರು ನಮಗೆ ಹೇಳಿಕೊಟ್ಟಿಲ್ಲ. ಮನೆಯೊಳಗಡೆಗೆ ಕಣ್ಣು ತಪ್ಪಿ ನ್ಯೂಸ್ ಪೇಪರ್ ಮೇಲೆ ಕಾಲಿಟ್ಟರೆ ಅದನ್ನು ಎತ್ತಿ ಕಣ್ಣಿಗೊತ್ತಿಕೊಳ್ಳುವಂತಹ ಪದ್ಧತಿಯನ್ನ ನಮ್ಮ ಹಿಂದೂ ಸಮಾಜದ ಅಪ್ಪ ಅಮ್ಮಂದಿರು ನಮ್ಮ ತಮ್ಮ ಮಕ್ಕಳಿಗೆ ಹೇಳಿಕೊಡ್ತಾರೆ. ನಮಗೆ ವಿರೋಧವಾದದ್ದನ್ನು ಬರೆದಿದ್ದಾರೆ ಅಂದ ಮಾತ್ರಕ್ಕೆ ಪುಸ್ತಕವನ್ನು ಸುಡುವ ಸಂಸ್ಕೃತಿ ನಮ್ಮಲ್ಲಿಲ್ಲ, ನಮ್ಮಲ್ಲಿಲ್ಲ. ಇವತ್ತು ನನ್ನ ಮನೆಗೆ ಬನ್ನಿ, ನನ್ನ ಮನೆಯಲ್ಲಿ ಬೌದ್ಧ ದರ್ಶನದ ಪುಸ್ತಕವಿದೆ, ಜೈನ ದರ್ಶನಗಳ ಪುಸ್ತಕವಿದೆ, ವೈಶೇಷಿಕರ ಪುಸ್ತಕಗಳಿದೆ, ಕಣಾದನ ಚಿಂತನೆಯ ಪುಸ್ತಕಗಳು ನಮ್ಮಲ್ಲಿವೆ, ಪತಂಜಲಿಯ ಚಿಂತನೆಗಳು ನಮ್ಮಲ್ಲಿವೆ, ನಮ್ಮ ದೇಶದ ನಾಸ್ತಿಕರು ಬರೆದ ಪುಸ್ತಕಗಳಿವೆ, ನೀವೂ ಬರೆದ ಪುಸ್ತಕ ನನ್ನ ಮನೆಯೊಳಗಡೆಗಿದೆ, ಕ್ರೈಸ್ತರ ಬೈಬಲ್ನು ನನ್ನ ಮನೆಯೊಳಗಡೆಗಿದೆ, ಮುಸಲ್ಮಾನರ ಕುರಾನು ನನ್ನ ಮನೆಯೊಳಗಿದೆ. ನನ್ನ ಮನೆಯಷ್ಟೇ ಅಲ್ಲ, ಇವತ್ತು ಯಾವುದೇ ಮಠಗಳ ಗ್ರಂಥಾಲಯಕ್ಕೆ ನೀವು ಭೇಟಿ ನೀಡಿ ಬನ್ನಿ. ಸ್ಮಾರ್ತರ ಗ್ರಂಥಾಲಯಗಳಲ್ಲಿ ಮಾಧ್ವರ ಪುಸ್ತಕಗಳಿವೆ, ಮಾಧ್ವರ ಗ್ರಂಥಾಲಯಗಳಲ್ಲಿ ಸ್ಮಾರ್ತರ ಪುಸ್ತಕಗಳಿದೆ, ರಾಮಾನುಜರ ಗ್ರಂಥಾಲಯಗಳಲ್ಲಿ ಇತರ ಮತದವರ ಪುಸ್ತಕಗಳಿವೆ. ನಮ್ಮನ್ನ ನಿಂದೆ ಮಾಡಿ ಬರೆದ ಪುಸ್ತಕಗಳಿಗೆ ನಾವು ಉತ್ತರ ಕೊಡ್ತೇವೆಯೇ ಹೊರತು ಸುಟ್ಟು ಹಾಕುವ ನೀಚ ಸಂಸ್ಕೃತಿಯನ್ನ ನಮ್ಮ ಅಪ್ಪ ಅಮ್ಮ ನಮಗೆ ಕಲಿಸಿಕೊಟ್ಟಿಲ್ಲ ಭಗವಾನವರೇ. ಹೀಗಾಗಿ ನಿಮ್ಮ ಪುಸ್ತಕ ಸುಡ್ತೇನೆ ಅನ್ನುವ ಷರತ್ತನ್ನು ನಾನು ಒಡ್ಡೋದಿಲ್ಲ, ನಿಮ್ಮ ಹೇಳಿಕೆಯನ್ನು ಸುಡ್ತೇನೆ ಅನ್ನುವ ಷರತ್ತನ್ನು ನಾನು ಒಡ್ಡಿಲ್ಲ, ಅಥವಾ ನಿಮ್ಮ ಫೋಟೋವನ್ನು ಪ್ರತಿಕೃತಿಯನ್ನು ಸುಡ್ತೇವೆ ಅನ್ನುವ ಮೂರ್ಖತನದ ಷರತ್ತನ್ನು ಸಹಿತ ನಾವು ಒಡ್ಡೋರಲ್ಲ. ನನ್ನ ಷರತ್ತು ಇಷ್ಟೇ, ಭಗವದ್ಗೀತೆಯ ಸರಿಯಾದ ಅರ್ಥವನ್ನು ನಿಮ್ಮ ಬಾಯಿಂದಲೇ ಹೇಳಿಸ್ತೇನೆ. ನನಗೆ ಬೆಳಕೇ ದೇವರು, ಬೆಳಕು ಎಲ್ಲಿದ್ದರೂ ಸ್ವಾಗತ ಮಾಡ್ತೇನೆ ಅಂತ ಹೇಳಿದ್ದೀರಲ್ಲ, ಗೀತೆ ಹೇಳಿದ ಬೆಳಕನ್ನ ಸ್ವಾಗತ ಮಾಡಿ ಆ ಗೀತೆಯ 9ನೇ ಅಧ್ಯಾಯದ 32-33 ಶ್ಲೋಕಗಳಿಗೆ ಸಮಗ್ರ ಸಮಾಜದ ಮುಂದೆ ತಪ್ಪೊಪ್ಪಿಕೊಂಡು 33 ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ನನ್ನದು ತಪ್ಪಾಯಿತು ಅಂತ ನಮ್ಮ ಹಿಂದೂ ಸಮಾಜವನ್ನ ಕೇಳಿ. ಇಷ್ಟೇ ನನ್ನ ಷರತ್ತು. ನೀವು ಹೇಳಿದ ಅರ್ಥ ಆ ವಾಕ್ಯಕ್ಕೆ ಇದ್ದರೆ ನಾನೇ ಗೀತೆಯ ಶ್ಲೋಕವನ್ನು ಸುಟ್ಟು ಹಾಕ್ತೇನೆ. ನೀವು ತಿಳಿದ ಅರ್ಥ ತಪ್ಪಾಗಿದೆ ಅಂತ ನಿಮಗೇ ಮನವರಿಕೆ ಮಾಡಿಕೊಡ್ತೇನೆ. ಪ್ರಶ್ನೆಗಳನ್ನು ಕೇಳ್ತೇನೆ. ಉತ್ತರ ಕೊಡಲಿಕ್ಕೆ ಸಾಧ್ಯವಾಗದೇ ಇದ್ದಲ್ಲಿ ನಿಮ್ಮ ತಪ್ಪನ್ನು ನೀವು ಒಪ್ಪಿಕೊಂಡು ಭಗವದ್ಗೀತೆಗೆ, ಬೆಳಕಿನ ಭಗವದ್ಗೀತೆಗೆ 33 ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ. ಸಮಗ್ರ ಜಗತ್ತಿನ ಜನ ಕೈ ಎತ್ತಿ ಮುಗಿಯುವ ವಿಷಯವನ್ನ ಕೃಷ್ಣ ಅಲ್ಲಿ ಹೇಳಿದ್ದಾನ್ರಿ. ಇಡೀ ಪ್ರಪಂಚದಲ್ಲಿ ಯಾರೂ ಹೇಳದ ವಿಷಯವನ್ನ ಭಗವಂತ ಅಲ್ಲಿ ಹೇಳಿದ್ದಾನೆ. ಅಷ್ಟು ಅದ್ಭುತವಾದ ವಿಷಯ ಆ ಗೀತೆಯ ಶ್ಲೋಕದೊಳಗಿದೆ, ತೋರಿಸಿಕೊಡ್ತೇನೆ ಬನ್ನಿ. ಚಾತುರ್ವರ್ಣ್ಯದ ಕುರಿತಾಗಿಯೂ ಮಾತನಾಡಿದ್ದೀರಿ, ಅದರ ಬಗ್ಗೆಯೂ ಚರ್ಚೆ ಮಾಡೋಣ. ರಾಮನ ಚಾರಿತ್ರ್ಯದ ಕುರಿತು ಮಾತನಾಡಿದ್ದೀರಿ, ಅದರ ಬಗ್ಗೆಯೂ ಚರ್ಚೆ ಮಾಡೋಣ. ನಮ್ಮ ಗ್ರಂಥಗಳನ್ನು ನೀವು ಎಷ್ಟು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅನ್ನೋದನ್ನ ಸಮಾಜದ ಮುಂದೆ ತೋರಿಸಿಕೊಡ್ತೇನೆ. ನಿಮ್ಮ ಚರ್ಚೆಯ ಆಹ್ವಾನವನ್ನು ಸ್ವೀಕಾರ ಮಾಡಿದ್ದೇನೆ ಭಗವಾನವರೇ. ಯಾವಾಗ ಬರಬೇಕು, ಎಲ್ಲಿ ಬರಬೇಕು ಹೇಳಿ.
ಸಮಗ್ರ ಹಿಂದೂ ಸಮಾಜದ ಜನರೊಳಗೆ ಅತ್ಯಂತ ವಿನಮ್ರವಾಗಿ ನಾನು ಮನವಿಯನ್ನು ಮಾಡಿಕೊಳ್ಳುತ್ತೇನೆ, ಚಿಂತೆ ಮಾಡಬೇಡಿ, ಇವನೇ ಗೀತೆ ಸುಡ್ತೀನಿ ಅಂತ ಹೇಳ್ತಾನೆ, ಏನಾದರೂ ಆಗಿ ಗೀತೆ ಸುಡುವ ಪರಿಸ್ಥಿತಿ ಬಂದರೆ ಏನು ಅಂತ ಭಯ ಬೀಳಬೇಡಿ ಬಾಂಧವರೇ. ನಮ್ಮ ಗೀತೆ ಸೀತಾದೇವಿಯಂತೆ. ಸೀತಾದೇವಿಗೆ ಅಗ್ನಿ ಪರೀಕ್ಷೆ ಎದುರಾದಾಗ ಸೀತೆ ಹೆದರಲಿಲ್ಲ. ಸೀತೆ ತನ್ನ ಪರಿಶುದ್ಧಿಯನ್ನು ತೋರಿಸಲಿಕ್ಕಾಗಿ ಅಗ್ನಿ ಪ್ರವೇಶವನ್ನು ಮಾಡಿದಳು. ಪರಿಶುದ್ಧಳು ಅಂತ ಹೇಳಿ ಇತಿಹಾಸದಲ್ಲಿ ತನ್ನ ಹೆಸರನ್ನು ದಾಖಲುಗೊಳಿಸಿದಳು. ಭಗವದ್ಗೀತೆಗೆ ಇವತ್ತು ಅಗ್ನಿ ಪರೀಕ್ಷೆ ಎದುರಾಗಿದೆ. ಗೀತೆ ಗೆದ್ದು ಬರ್ತದೆ, ಗೆದ್ದೇ ಬರ್ತದೆ. ಅದರ ಸರಿಯಾದ ಅರ್ಥವನ್ನು ತಿಳಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದೇನೆ. ನಿಮ್ಮೆಲ್ಲರ ಪ್ರೀತಿಯ ಹರಕೆ ನನ್ನ ಮೇಲಿರಲಿ. ಗೀತೆಗೆ ಜಯವನ್ನು ಒದಗಿಸುವ ಸೌಭಾಗ್ಯ ನಮ್ಮದಾಗಿರಲಿ. ಭಗವದ್ಗೀತೆ ನಮ್ಮ ಪ್ರಾಣಕ್ಕಿಂತ ಮಿಗಿಲಾದಂತಹ ಗ್ರಂಥ. ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಜೀವನವನ್ನೇ ಮುಡುಪಾಗಿಡುವ ಜನಸ್ವಾಮಿ ನಾವು. ಭಗವದ್ಗೀತೆ ಹೇಳಿದ ಅರ್ಥವನ್ನು ಜೀವನದಲ್ಲಿ ಪಾಲಿಸಬೇಕು ಅನ್ನುವಂತಹ ನಿಷ್ಠೆಯನ್ನು ಹೊಂದಿದವರು ಸ್ವಾಮಿ ನಾವು. ಅಂಥ ನಮ್ಮ ಪ್ರಾಣಕ್ಕಿಂತಲೂ ಮಿಗಿಲಾದಂತಹ ಭಗವದ್ಗೀತೆಯ ಮೇಲೆ ಇವತ್ತು ಆಕ್ಷೇಪ ಬಂದಾಗ ಸುಮ್ಮನೆ ಕೂಡಬೇಕಾ? ಸುಮ್ಮನೆ ಕೂಡುವ ಮಂದಿಯೆಲ್ಲ ಸವಾಲೊಡ್ಡಿ ಬಂದು ನಿಂತು ಹೇಳ್ತೇವೆ, ಗೀತೆಯ ಅರ್ಥ ಪರಮ ಪರಿಶುದ್ಧವಾದದ್ದು, ಗೀತೆಯ ಅರ್ಥ ಪರಮ ಪರಿಶುದ್ಧವಾದದ್ದು, ಭಗವಾನ್ ಅವರಿಗೆ ಅದರ ಅರ್ಥವಾಗಿಲ್ಲ ಅನ್ನೋದನ್ನು ಭಗವಾನ್ ಅವರ ಮುಂದೆಯೇ ಪ್ರತಿಪಾದಿಸಿ ತೋರಿಸ್ತೇನೆ. ನಿಮ್ಮೆಲ್ಲರ ಪ್ರೀತಿಯ ಹರಕೆ ನನ್ನ ಮೇಲಿರಲಿ, ಗೀತೆಗೆ ಜಯವಾಗಲಿ ಅಂತ ಹೇಳಿ ದೇವರಿಗೆ ಒಂದು ಹೂವನ್ನು ಸಮರ್ಪಣೆ ಮಾಡಿ, ಪರಮಾತ್ಮ ಈ ಘೋರ ಕಲಿಯುಗದಲ್ಲಿಯೂ ಗೀತೆಯ ಮಹಾತ್ಮ್ಯವನ್ನು ಜಗತ್ತಿಗೆ ತೋರಿಸ್ತಾನೆ. ಭಗವದ್ಗೀತೆ ಅಗ್ನಿ ಪರೀಕ್ಷೆಯನ್ನು ಗೆದ್ದು ಬರ್ತದೆ. ಯಾರು ಚರ್ಚೆಗೆ ವೇದಿಕೆಯನ್ನು ಏರ್ಪಡಿಸ್ತೀರಿ ಅವರಿಗೆ ಸೂಚನೆಗಳನ್ನು ನೀಡ್ತಾ ಇದ್ದೇನೆ. ಭಗವಾನ್ ಅವರು ನಾನು ಇಬ್ಬರೇ ವೇದಿಕೆಯೊಳಗೆ ಕುಳಿತುಕೊಳ್ಳುತ್ತೇವೆ. ಹಾರಾಟ ಚೀರಾಟ ಕೂಗಾಟಗಳು ಅಲ್ಲಿ ಸಲ್ಲ. ಭಗವಾನ್ ಅವರ ಮಾತನ್ನು ನಾನು ಸಾವಧಾನದಿಂದ ಕೇಳ್ತೇನೆ. ಅವರು ಮಾಡುವ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತೇನೆ. ನಾನು ಭಗವಾನ್ ಅವರಿಗೆ ಪ್ರಶ್ನೆಗಳನ್ನು ಕೇಳ್ತೇನೆ. ನಾನು ಹೇಳುವ ಮಾತುಗಳನ್ನು ಭಗವಾನ್ ಅವರು ಸಾವಧಾನದಿಂದ ಕೇಳ್ತಾರೆ, ಅವರು ಉತ್ತರ ನೀಡಲಿ. ಹೀಗೆ ಸಮಾಧಾನದಿಂದ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಿ. ಇನ್ನು ಟಿವಿಯವರು ಇದನ್ನು ಏರ್ಪಡಿಸುವುದಾದರೆ ಅವರಿಗೆ ಸೂಚನೆ, ಚರ್ಚೆ ಎಲ್ಲಿಯವರೆಗೆ ನಡೀತದೋ ಅಲ್ಲಿಯವರೆಗೂ ನಮಗೆ ಕಾಲಾವಕಾಶ ಕಲ್ಪನೆ ಮಾಡಿಕೊಡುವುದಿದ್ದರೆ ಮಾತ್ರ ನಾವು ಚರ್ಚೆಗೆ ಬರ್ತೇವೆ, ಭಗವಾನ್ ಅವರಾಗಲಿ ನಾವಾಗಲಿ. ಅರ್ಧ ಗಂಟೆಯ ಸಮಯ ಕೊಟ್ಟು, 40 ನಿಮಿಷ, 1 ಗಂಟೆ ಸಮಯ ಕೊಟ್ಟು ಇಷ್ಟರಲ್ಲೇ ಮುಗಿಸಿ ಸಾಧ್ಯವಿಲ್ಲ. ಚರ್ಚೆ 10 ನಿಮಿಷದಲ್ಲಿ ಮುಗಿಯಬಹುದು, 20 ನಿಮಿಷದಲ್ಲಿ ಮುಗಿಯಬಹುದು, ಅರ್ಧ ಗಂಟೆಯಲ್ಲಿ ಮುಗಿಯಬಹುದು, 2 ಗಂಟೆಯಾಗಬಹುದು. ನಮಗೆ ಚರ್ಚೆ ನಡೆಯುವಷ್ಟು ಕಾಲಾವಕಾಶವನ್ನು ನಮಗೆ ನೀಡುವುದಾದರೆ ಟಿವಿಯಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಭಗವಾನ್ ಅವರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಿಮ್ಮ ಚರ್ಚೆಯ ಆಹ್ವಾನವನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಯಾವಾಗ ಎಲ್ಲಿ ಬರಬೇಕು ಹೇಳಿ. ನನ್ನನ್ನು ಸಂಪರ್ಕ ಮಾಡಬಹುದಾದಂತಹ ದೂರವಾಣಿ 8277170601 ಈ ನಂಬರಿನಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಎಲ್ಲಿ ಬರಬೇಕು, ಯಾವಾಗ ಬರಬೇಕು ಅನ್ನುವುದರ ಕುರಿತು ಚರ್ಚೆ ಮಾಡೋಣ. ವೇದಿಕೆಯನ್ನು ಹೇಗೆ ಸಿದ್ಧಪಡಿಸಿಕೊಳ್ಳಬೇಕು ಅನ್ನೋದನ್ನು ಚರ್ಚೆ ಮಾಡೋಣ. ಭಗವಾನ್ ಅವರೇ, ನಿಮಗೆ ನಾನು ಆಶ್ವಾಸನೆ ಕೊಡುತ್ತೇನೆ, ಒಂದು ಆರೋಗ್ಯಕರವಾದಂತಹ ಯಾವುದೇ ಪೂರ್ವಾಗ್ರಹವಿಲ್ಲದ ಚರ್ಚೆಯನ್ನು ನಾನು ನಿಮ್ಮ ಜೊತೆಯಲ್ಲಿ ಮಾಡ್ತೇನೆ. ಐ ರಿಪೀಟ್, ಯಾವುದೇ ಪೂರ್ವಾಗ್ರಹವಿಲ್ಲದ ಆರೋಗ್ಯಕರವಾದ ಚರ್ಚೆಯನ್ನು ನಾನು ಮಾಡ್ತೇನೆ. ಇವರು ಹಿಂಗೆ ಹೇಳಿದ್ದಾರೆ ಹಂಗೊಪ್ರಿ, ಅವ್ರು ಹಂಗೆ ಹೇಳಿದ್ದಾರೆ ಹಿಂಗೊಪ್ರಿ ಅಂತ ಯಾರ ಅಭಿಪ್ರಾಯವನ್ನು ನಿಮ್ಮ ಮೇಲೆ ನಾನು ಹೇರುವುದಿಲ್ಲ. ಭಗವದ್ಗೀತೆಯ ಶ್ಲೋಕದ ಅರ್ಥವನ್ನು ನಿಮ್ಮಿಂದಲೇ ಹೇಳಿಸ್ತೇನೆ, ನೀವು ಎಲ್ಲಿ ತಪ್ಪು ತಿಳಿದಿದ್ದೀರಿ ಅನ್ನೋದನ್ನು ನಿಮಗೆ ತೋರಿಸಿಕೊಡ್ತೇನೆ. ಅವಶ್ಯವಾಗಿ ಚರ್ಚೆಯನ್ನು